ಯೋಗೇಶ್ವರ ಅಂದ್ರೆ ಒಂದು ಕಷ್ಟ ಸುಖ ಬರ್ತಾರೆ ಈಗ ಕುಮಾರ್ ಸಮರ ಗೆದ್ರು ಒಂದು ಚನ್ಮಣ ಕ್ಷೇತ್ರಕ್ಕೆ ಏನು ಮಾಡಿಲ್ಲ ಅವರು ಅವರ ಗೆದ್ರು ಎಲ್ಲ ಹೋಗ್ಬಿಟ್ರು ಅದೇ ಯೋಗೇಶ್ವರ ಒಂದು ಸಾವು ನೋವು ಅಂದ್ರೆ ಕೂಡ ಯೋಗೇಶ್ವರ ಬರ್ತಾರೆ ಅದಕ್ಕೋಸ್ಕರ ನಾವು ಲೇಖ ಮಾಡ್ತೀವಿ ಅದು ಬಿಟ್ರೆ ಮತ್ತೆ ಅವರು ಒಳ್ಳೆ ಗುಣ ಐತೆ ಕಷ್ಟ ಸುಖ ಎಲ್ಲ ಬರ್ತಾರೆ ಅವರು ಕುಮಾರ್ ಸಮಿ ಗೆದ್ರು ಒಂದು ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡಿದರ ಮಾಡಿಲ್ಲ ಚನ್ಮಣ ಕ್ಷೇತ್ರಕ್ಕೆ ಏನು ಮಾಡಿಲ್ಲ ಅವರು ಹೌದಾ ಅದಕ್ಕೋಸ್ಕರ ನಾವು ಏನು ಅವರ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮಗೆ ಯೋಗೇಶ್ ಬೇಕು ನಮಗೆ ಓಕೆ ಯೋಗೇಶ್ವರ ಅವರು ಪಕ್ಷೇತ್ರವಾಗಿ ನಿಂತ್ರು ಓಕೆನಾ ಓಕೆ ಮೇಡಂ ಅವರೇ ನಾವು ಯಾವತ್ತಿದ್ರು ಯೋಗೇಶ್ ನಮಗೆ ಓಕೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಏನಾದರೂ ಅವರಿಗೆ ಏನಾದರೂ ಟಿಕೆಟ್ ಕೊಟ್ಟಿದ್ರೆ ಏನಾಗುತ್ತೆ ಕೊಟ್ಟರೆ ಕೂಡ ಅವರು ಏನೋ ಯೋಗೇಶ್ವರ ಅವರು ಇದು ಮಾಡೋ ಯೋಗೇಶ್ಗೆ ನಾವು ಓಟ್ ಹಾಕ್ತಿದ್ದೀವಿ ಅವ್ರು ಗೆಲ್ಲಿಸ್ತೀವಿ ಅಂತ ಧೈರ್ಯ ನಮ್ಗೆ ಐತೆ ಅದ್ರ ಬಗ್ಗೆ ಎಲ್ಲ ಅವರು ನಾವು ಒಂದು ಮಾತು ಹೇಳ್ತೀವಲ್ಲ ಯೋಗೇಶ್ ಈಗ ಕುಮಾರಸ್ವಾಮಿ ಆಗಲಿ ಯಾರಲ್ಲಿ ಅಭಿವೃದ್ಧಿ ಏನು ಮಾಡಿಲ್ಲ ಚನ್ನಪಣದಲ್ಲಿ ನಮ್ಮ ಯೋಗೇಶ್ವರ ತೋಟಗಳ ನೀರು ತಂದರು ಕೆರೆಗಳ ನೀರು ತಂದರು ಒಳ್ಳೆ ಕೆಲಸ ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕೋಸ್ಕರ ಹೋಸತಿಯನ್ನು ಸೋಲಿಸ್ಬಿಟ್ರು ಈ ಸತಿ ಗೆಲ್ಲಿಸ್ತೀವಿ ಅವ್ರನ್ನ ಅಂತ ನಮ್ಮದು ಭರವಸೆ ನಾವು ಕೊಡ್ತೀವಿ ಓಕೆ ಇನ್ನೊಂದು ವಿಚಾರ ಏನು ಅಂತಂದರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಯಾರಾದರೂ ನಿಂತ್ಕೊಳ್ಳಿ ಕಾಂಗ್ರೆಸ್ ಇಂದ ಯಾರಾದರೂ ಅಷ್ಟೇ ಚೆನ್ನಾಗಿರುವಂತಹ ವ್ಯಕ್ತಿ ಈ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಂಡ್ರೆ ಪರಿಸ್ಥಿತಿ ಏನಾಗುತ್ತೆ ಇಲ್ಲ ನಾವು ಯೋಗೇಶ್ ಬಿಟ್ಟು ಯಾರು ಇಲ್ಲ ಮೇಡಮ್ ಓಕೆ ನಾವು ಯೋಗೇಶ್ ಓಕೆ ಡಿ ಕೆ ಶಿವಕುಮಾರ್ ಏನಾದರೂ ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಹಾಗೆ ಡಿ ಕೆ ಸುರೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಡಿ ಕೆ ಸುರೇಶ್ ಅವರೆಲ್ಲ ಗೆದ್ರು ಎಲ್ಲ ಆಯ್ತು ಅವತ್ತಿಂದ ನಮ್ಮ ಅಭಿವೃದ್ಧಿ ಏನು ಗೊತ್ತಿದ್ದಿಲ್ವ ಅವ್ರಿಗೆ ಡಿ ಕೆ ಸುರೇಶ್ಗೆ ಡಿ ಕೆ ಕುಮಾರಸ್ವಾಮಿಗೆ ಎಲ್ಲ ಗೊತ್ತಿತ್ತಲ್ಲ ಬರಗಾಲ ಬಂದಾಗ ಯಾರು ಬಂದರು ಡಿ ಕೆ ಶಿವಕುಮಾರ್ ಇವನು ನಮ್ಮ ಯೋಗೇಶ್ವರ್ ಬಂದರು ಹಳ್ಳಿಗೆಲ್ಲ ನೀರು ಕೊಡಿಸಿದ್ರು ಎಲ್ಲ ಬಡವರನ್ನೆಲ್ಲ ಬದುಕಿಸಿದ್ರು ಇವತ್ತು ಅದನ್ನು ಮರೆಯೋಕ್ಕಾಗೋದಿಲ್ಲ ಇವತ್ತು ನಿನ್ನೆ ಮೊನ್ನೆ ಚನ್ನಪಣ್ಣ ನೆನಪನಿತ್ತು ಅವ್ರಿಗೆ ಇಷ್ಟು ದಿನ ಇದ್ದಿಲ್ವ ಅವ್ರಿಗೆ ಇಷ್ಟು ವರ್ಷ ಆಯಿತು ಡಿ ಕೆ ಶಿವಕುಮಾರ್ ನೆನಪಿದ್ದಿಲ್ವಾ ಚನ್ನಪಣ್ಣ ಕ್ಷೇತ್ರ ಹೆಂಗೈತೆ ಅನ್ನೋದು ಓ ಹಂಗಾದ್ರೆ ಬೈ ಎಲೆಕ್ಷನ್ ಡೇಟ್ ಅನೌನ್ಸ್ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ಕಾಲಿಟ್ರು ಅಂತನ ಹೌದು ಅವ್ರ ತಮ್ಮ ಅಲ್ಲಿ ರಾಮನಾಥ್ ಸೋತ್ರು ಅದಕ್ಕೋಸ್ಕರ ಈಗ ಚನ್ನಪಣ್ಣಗೆ ಬಂದಿದ್ದಾರೆ ಮತ್ತೆ ಅದಕ್ಕೋಸ್ಕರ ಇಲ್ಲಿ ಗೆಲ್ಲಬೇಕು ಅಂತ ಏನೋ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಆದ್ರೂ ಯೋಗೇಶ್ ಮಾಡಿದ ಅಭಿವೃದ್ಧಿ ಮುಂದೆ ಅವರೆಲ್ಲ ನಡೆಯೋದಿಲ್ಲ ನಮ್ಮ ಸೈನಿಕ ಗೆಲ್ಲಬೇಕು.